ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಅಡುಗೆ ಮನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಹೊಸ ವಿಡಿಯೋದಲ್ಲಿ ನಾವು ಮರಗೆಣಸಿನಿಂದ ಚಿಪ್ಸ್ ಅನ್ನು ಮಾಡ್ತಾ ಇದ್ದೇವೆ. ಅದು ಹೇಗೆ ಮಾಡುದು ಅಂತ ಈ ವಿಡಿಯೋದಲ್ಲಿ ನೋಡುವ. ನೋಡಿ, ಈ ರೀತಿಯ ಕಾಯಿಗಳಾಗಿದ್ರೆ ಅದರಲ್ಲಿ ಈಗ ಮರಗೆಣಸಿಗೆ ಕೊಯ್ಲಿಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಅದರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ನಾನೊಂದು ಕಟ್ ಮಾಡಿ ಕೊಡ್ತೇನೆ. ಈ ರೀತಿ ಮಾರ್ಕ ಹಾಕಿ ನಾನು ಸಿಪ್ಪೆಯನ್ನು ಎಲ್ಕಿಸಿಕೊಳ್ಬೇಕು. ಆಗ ಸಿಪ್ಪೆ ತೆಗೆಯಲಿಕ್ಕೆ ಸುಲಭ ಆಗ್ತದೆ. ಮರಗೆಣಸಿನ ಚಿಪ್ಸ್ ಅನ್ನು ಈ ರೀತಿ ನೆಲದಲ್ಲಿ ಇಟ್ಟು ಈ ರೀತಿ ತುರಿದುಕೊಂಡ್ರೆ ಸುಲಭ ಆಗ್ತದೆ. ಯಾಕಂದ್ರೆ ಮರಗೆಣಸು ಬಾಳೆಕಾಯಿ ಅಷ್ಟು ಮೃದು ಇಲ್ಲ, ಅದು ಸ್ವಲ್ಪ ಗಟ್ಟಿ ಇರ್ತದಲ್ಲ. ಎಲ್ಲವನ್ನು ತುರಿದುಕೊಂಡಿದ್ದೇನೆ. ತೆಂಗಿನೆಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಚಿಪ್ಸಿಗೆ ಬೇಕಾದ ಉಪ್ಪು ನೀರನ್ನು ಮಾಡಿಕೊಳ್ಳುವ. ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಅದನ್ನು ನೀರು ಮಾಡಿಕೊಳ್ತೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದನ್ನು ಒಂದೊಂದೇ ಆಗಿ ಹಾಕಿಕೊಳ್ತಾ ಇದ್ದೇನೆ. ಆದಷ್ಟು ಹೀಗೆ ಬಿಡಿ ಬಿಡಿ ಮಾಡಿ ಹಾಕಿಕೊಳ್ಳಿ. ಈ ಚಿಪ್ಸ್ ಮಾಡುವಾಗ ಎಣ್ಣೆ ಸರಿಯಾಗಿ ಬಿಸಿಯಾಗಿರ್ಬೇಕು, ಇಲ್ಲದಿದ್ರೆ ಅದು ಎಣ್ಣೆ ಕುಡಿತದೆ. ನೋಡಿ, ಇದೀಗ ಒಳ್ಳೆ ಕ್ರಿಸ್ಪಿಯಾಗಿ ಆಗಿದೆ. ಈಗ ಇದಕ್ಕೆ ಉಪ್ಪು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಉಪ್ಪು ನೀರು ತುಂಬಾ ಸ್ಟ್ರಾಂಗ್ ಇದ್ರೆ, ಸ್ವಲ್ಪ ಕಡಿಮೆ ಹಾಕಿದ್ರೆ ಆಯ್ತು. ಲೈಟ್ ಇದ್ರೆ ಸ್ವಲ್ಪ ಹೆಚ್ಚಿಗೆ ಬೇಕಾಗ್ತದೆ. ಉಪ್ಪು ನೀರು ಹಾಕಿದಾಗ ಬರುವ ಶಬ್ದ ನಿಂತಾಗ ಚಿಪ್ಸ್ ಅನ್ನು ತೆಗೆದುಕೊಳ್ಬಹುದು. ಮೆಣಸಿನ ಹುಡಿ ಆಪ್ಷನ್ ಅಲ್ಲ, ನಿಮಗೆ ಖಾರ ಬೇಕಿದ್ರೆ ಮಾತ್ರ ಹಾಕಿಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡುವ.
ಈಗ ರುಚಿಕರ ಮರಗಣಸಿನ ಚಿಪ್ಸ್ ರೆಡಿ. ಈ ಚಿಪ್ಸ್ ಪೇಟೆಯಲ್ಲಿ ಸಿಗುವ ಚಿಪ್ಸಿನಷ್ಟೇ ರುಚಿಯಾಗಿರ್ತದೆ, ಮತ್ತೆ ಇದು ನಾವು ಮನೆಯಲ್ಲೇ ಮಾಡಿದ್ದಂತ ಕಾರಣ ಹೆಲ್ತಿಯಾಗಿ ಇರ್ತದೆ. ಮನೆಯಲ್ಲಿ ಈ ರೀತಿ ಚಿಪ್ಸ್ ಮಾಡಿಟ್ರೆ ಸಂಜೆ ಚಹಕ್ಕೆಲ್ಲ ಬಾರಿ ಒಳ್ಳೇದಾಗ್ತದೆ. ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಭೇಟಿ ಮುಂದಿನ ವಿಡಿಯೋದಲ್ಲಿ.